ಹರೇ ಕೃಷ್ಣ ಭಗವದ್ಗೀತೆಯನ್ನು ತಿಳಿಯುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಅಧ್ಯಾಯ 10 ವಿಭೂತಿ ಯೋಗ. ಪ್ರಾರಂಭ ಮಾಡುವ ಮೊದಲು ನಾವು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನ ತಿಮಿರಾಂತಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांता स्वामीनिति नामिने. नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे. जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे हरे, हरे रामा राम राम हरे हरे. श्री श्री राधा गोविंद की जय, श्री श्री गौरताय की जय, श्रील प्रभुपाद की जय. हरे कृष्ण. सो विभूति योग श्री भगवंतन ऐश्वर्य. हरे कृष्णा माताजी. हरे कृष्णा माताजी. ಸೊ ಅಧ್ಯಾಯ 10 ಅವಲೋಕನ. ಅಧ್ಯಾಯ 10 ಪ್ರಾರಂಭ ಮಾಡುವ ಮೊದಲು ಅಧ್ಯಾಯ 9 ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. ಇಲ್ಲಿ ಭಗವಂತ ಮೊದಲನೇದಾಗಿ ಅಧ್ಯಾಯ 9 ಜ್ಞಾನೋಪದೇಶದೊಂದಿಗೆ ಶುರು ಮಾಡ್ತಾನೆ. ನಂತರ ಭಗವಂತನ ಅಚಿಂತ್ಯ ಭೇದ ಅಭೇದ ತತ್ವ ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫರೆಂಟ್ ಅಂದ್ರೆ ಭಗವಂತ ಹತ್ತಿರನೂ ಇರ್ತಾನೆ, ದೂರದೂ ಇರ್ತಾನೆ. ಭಗವಂತ ಎಲ್ಲೆಡೆ ಇರುತ್ತಾನೆ ಮತ್ತೆ ಇರೋದಿಲ್ಲ. ಈ ರೀತಿಯಾಗಿ ಭಗವಂತ ಈ ಸೃಷ್ಟಿಯನ್ನು ರಚನೆ ಮಾಡಿದ್ರು ಕೂಡ ಅವನು ತುಂಬಾ ದೂರದಲ್ಲಿರ್ತಾನೆ. ಯಾರು ಕೃಷ್ಣನನ್ನು ಭಗವಂತನಾಗಿ ಒಪ್ಪಿಕೊಳ್ತಾರೆ, ಯಾರು ಒಪ್ಪಿಕೊಳ್ಳೋದಿಲ್ಲ ಅಂತ ನೋಡಿದ್ವಿ. ಮತ್ತೆ ಭಕ್ತಿ ಸೇವೆ ಮಹಿಮೆಯನ್ನು ವಿಧ ವಿಧವಾಗಿ ವರ್ಣಿಸ್ತಾನೆ ಕೃಷ್ಣ. ಭಕ್ತಿ ಮಾರ್ಗ ಎಷ್ಟು ಸರಳವಾದದ್ದು. ಪತ್ರಂ ಪುಷ್ಪಂ ಫಲಂ ತೋಯಂ. ನಮ್ಮಲ್ಲಿ ಭಾವನೆ ಮುಖ್ಯ. ಪ್ರೀತಿ ಭಕ್ತಿಯಿಂದ ನಾವು ಭಗವಂತನಿಗೆ ಏನು ಅರ್ಪಿಸಿದ್ರು ಕೂಡ ಭಗವಂತ ಅದನ್ನು ಸ್ವೀಕರಿಸ್ತಾನೆ. ಭಾವಗ್ರಹಿ ಜನಾರ್ದನ, ಭಗವಂತ ಭಾವಗ್ರಹಿ ಜನಾರ್ದನ ಅಂತೇಳಿ. ನಮ್ಮ ದುಃಖಗಳು ಪಾಪ ಕರ್ಮಗಳನ್ನೆಲ್ಲ ಕಡಿಮೆ ಮಾಡಲು ಭಕ್ತಿ ಮಾರ್ಗ ಒಂದೇ ದಾರಿ, ಒಂದೇ ಭಕ್ತಿ ಮಾರ್ಗ ಇರುವಂತದ್ದು. ಭಕ್ತಿ ಮಾರ್ಗ ನಮಗೊಂದು ವರದಾನ ಅಂತ ನಿನ್ನೆ ಅಧ್ಯಾಯದಲ್ಲಿ ತಿಳಿದುಕೊಂಡ್ವಿ. ಭಕ್ತಿ ಮಾರ್ಗವು ತುಂಬಾ ಆನಂದದಾಯಕವು, ಸುಸುಖಂ ಅಂತ ಹೇಳಲಾಗ್ತದೆ. ಅಂದ್ರೆ ನಮಗೆ ಭಕ್ತಿ ಮಾರ್ಗದಲ್ಲಿ ಯಾವುದೇ ಚಿಂತೆ ಇಲ್ಲ ಅಂತ ಭಗವಂತ ನಮಗೆ ಹೇಳ್ತಾರೆ. ಇವತ್ತು ನಾವು 10ನೇ ಅಧ್ಯಾಯದ ಬಗ್ಗೆ ನೋಡಲಿದ್ದೇವೆ. 10ನೇ ಅಧ್ಯಾಯ ವಿಭೂತಿ ಯೋಗ ಅಂದ್ರೆ ಭಗವಂತನ ಐಶ್ವರ್ಯ. ಸೊ ಇಲ್ಲಿ ಭಗವಂತನ ಐಶ್ವರ್ಯಕ್ಕೆ ಮಿತಿಯೇ ಇಲ್ಲ. ಆದ್ರೆ ನಾವಿಲ್ಲಿ ಕೆಲವೊಂದು ಐಶ್ವರ್ಯವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸೊ ಈ ಅಧ್ಯಾಯದಲ್ಲಿ ಮೊದಲನೇ ವಿಭಾಗದಲ್ಲಿ ಕೃಷ್ಣನು ಅಜ್ಞಾತ ಮತ್ತು ಎಲ್ಲದರ ಮೂಲ, ಇದು ಮೊದಲನೇ ಶ್ಲೋಕದಿಂದ 7ನೇ ಶ್ಲೋಕದಲ್ಲಿ ನೋಡ್ಬೋದು. ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ 8ರಿಂದ 11ನೇ ಶ್ಲೋಕದಲ್ಲಿ ನೋಡ್ಬೋದು. ಅರ್ಜುನನು ಕೃಷ್ಣನ ಪರಮಸ್ಥಾನವನ್ನು ಸ್ವೀಕರಿಸುತ್ತಾನೆ 12ರಿಂದ 18ನೇ ಶ್ಲೋಕದಲ್ಲಿ ನೋಡ್ಬೋದು. ಕೃಷ್ಣ ತನ್ನ ವಿಭೂತಿಯನ್ನು ವಿವರಿಸ್ತಾನೆ 19ರಿಂದ 42ನೇ ಶ್ಲೋಕದಲ್ಲಿ ನೋಡ್ಬೋದು. ಸೊ ಈ ಅಧ್ಯಾಯದಲ್ಲಿ ಕೃಷ್ಣನು ನಾನು ಎಲ್ಲದರ ಮೂಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಅದಾದ ನಂತರ ಚತುಶ್ಲೋಕಿ ಅಂದ್ರೆ 8, 9, 10, 11 4 ತುಂಬಾ ಮುಖ್ಯವಾದ ಶ್ಲೋಕಗಳು. ಇದನ್ನು ನೀವು ತಿಳಿದ್ರೆ ಭಗವದ್ಗೀತೆ ನಿಮಗೆ ಅರ್ಥ ಆಗ್ತದೆ. ಹೇಳಿದ್ರೆ ಆ ಶ್ಲೋಕಗಳಲ್ಲಿ ಭಾವಾರ್ಥ ಕೊಟ್ಟಿದ್ದಾರೆ ಪ್ರಭುಪಾದರು. ಆ ಭಾವಾರ್ಥವನ್ನು ನಾವು ಓದಿ ತಿಳಿದುಕೊಂಡ್ರೆ ಭಗವದ್ಗೀತೆಯು ಅರ್ಥ ಆದಾಗೆ. ನಂತರ ಅರ್ಜುನ ಭಗವಂತನಿಗೆ ಐಶ್ವರ್ಯದ ಬಗ್ಗೆ ಕೇಳಿ ಮತ್ತಷ್ಟು ಹೇಳಿ, ಇನ್ನಷ್ಟು ಕೇಳಬೇಕು ಅಂತ ಹೇಳಿ ಆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಭಗವಂತ ಸರ್ವವ್ಯಾಪಿ, ಭಗವಂತನ ನೋಡ್ಲಿಕ್ಕೆ ಏನ್ ಮಾಡ್ಬೇಕು, ವಿಶೇಷ ದೃಷ್ಟಿಯಿಂದ ಹೇಗೆ ನೋಡ್ಬೋದು ಅಂತ ಅರ್ಜುನನಿಗೆ ಭಗವಂತ ವಿವರಿಸ್ತಾನೆ. ಶ್ರೀಲ ಪ್ರಭುಪಾದ ಜಯ. ದೇವೋತ್ತಮ ಪರಮ ಪುರುಷನು ಹೀಗೆ ಎಂದು ಹೇಳಿದನು. ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಇಲ್ಲಿ ಮೊದಲಿಗೆ ಅರ್ಜುನನಿಗೆ ಕನ್ಫ್ಯೂಷನ್ ಇರುತ್ತೆ, ಕನ್ಫ್ಯೂಷನ್ ಶುರು ಆಗುತ್ತೆ. ಆಮೇಲೆ ಕೃಷ್ಣ ಆತ್ಮದ ಬಗ್ಗೆ ಆತ್ಮದ ಜ್ಞಾನವನ್ನು ಕೊಡ್ತಾನೆ. ಕರ್ಮಯೋಗ, ಅಷ್ಟಾಂಗ ಯೋಗ ಹೇಳ್ತಾರೆ. ಅದೆಲ್ಲವೂ ಕೂಡ ಕೃಷ್ಣ ಮತ್ತು ಅರ್ಜುನರ ನಡುವೆ ಒಂದು ಫಾರ್ಮಲ್ ಡಿಸ್ಕಷನ್ ತರ ಇರುತ್ತೆ. ಅಂದ್ರೆ ಅಲ್ಲಿ ಅರ್ಜುನ ಪ್ರಶ್ನೆ ಕೇಳುವಂಥದ್ದು, ಕೃಷ್ಣ ಉತ್ತರಿಸುವಂಥದ್ದು. ಈಗ ಇಲ್ಲಿ ನಾವು ನೋಡ್ಬೋದು 7ನೇ ಅಧ್ಯಾಯದಿಂದ ಶುರು ಆಗಿದೆ. ಏನು ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಅರ್ಜುನ ಹೇಳ್ತಾ ಇಲ್ಲ, ಕೃಷ್ಣ ಅಂದ್ರೆ ಭಗವಾನ್ ವಾಚ್ ಅಂತಾನೆ ಮುಂದುವರಿಯುವಂಥದ್ದು. ಈಗ ಇಲ್ಲಿ ಕೂಡ ಹಾಗೆ, ಈಗ 9ನೇ ಅಧ್ಯಾಯದಲ್ಲಿ ಆ ರೀತಿಯಾಗಿ ಭಗವಾನ್ ವಾಚ ಹೇಗೆ ಪ್ರಾರಂಭ ಆಯ್ತು, ಅದೇ ರೀತಿ ಇಲ್ಲಿ ಕೂಡ ಭಗವಂತ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಕ್ರಮೇಣ ಕೃಷ್ಣ ತನ್ನ ವೈಯಕ್ತಿಕ ವಿಚಾರವನ್ನು ಅರ್ಜುನನೊಂದಿಗೆ ಶೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಈಗ ಅರ್ಜುನನಿಗೆ ಅರ್ಧದಷ್ಟು ಭಗವದ್ಗೀತೆಯು ತಿಳಿಯುತ್ತೆ. ಹಾಗಾಗಿ ಸೊ ಭಗವಂತನಿಗೆ ತುಂಬಾ ತುಂಬಾ ಹತ್ತಿರ ಆಗ್ತಿದ್ದಾನೆ ಅರ್ಜುನ. ಇದನ್ನ ಹೇಗೆ ತಿಳಿಯೋದು ಅಂತ ಹೇಳಿದ್ರೆ, ಈಗ ನಾವು ಯಾರನ್ನಾದ್ರೂ ಭೇಟಿ ಮಾಡಿದ ಕೂಡಲೇ ನಾವು ಎಲ್ಲವನ್ನು ಅವರೊಂದಿಗೆ ಶೇರ್ ಮಾಡೋದಿಲ್ಲ. ಮೊದಲಿಗೆ ನಾವು ಅವರ ಬಗ್ಗೆ ತಿಳಿಯುತ್ತೇವೆ, ನಂತರ ಅವರು ಅವರ ಬಗ್ಗೆ ಎಲ್ಲ ಹೇಳ್ತಾರೆ, ನಂತರ ನಮಗೆ ಏನಾಗುತ್ತೆ ಅವರಲ್ಲಿ ಒಂದು ಒಂದು ಕ್ರಮೇಣ ನಮಗೆ ಅವರ ಒಂದು ಫ್ರೆಂಡ್ಶಿಪ್, ಕ್ಲೋಸ್ ಫ್ರೆಂಡ್ ಆಗುವಂಥದ್ದು. ಈ ರೀತಿಯಾಗಿ ಸೊ ನಮ್ಮ ವೈಯಕ್ತಿಕ ವಿಷಯಗಳನ್ನು ಅವರೊಂದಿಗೆ ಶೇರ್ ಮಾಡ್ತೇವೆ. ಅದೇ ತರಹ ಇಲ್ಲಿ ಅರ್ಜುನ ತುಂಬಾ ಪ್ರಿಯನಾದ ಶಿಷ್ಯ ಮತ್ತು ಭಕ್ತ. ಹಾಗಾಗಿ ಭಗವಂತ ತನ್ನ ವೈಯಕ್ತಿಕ ವಿಷಯಗಳನ್ನು ಅರ್ಜುನನ ಜೊತೆ ಶೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಅರ್ಜುನ ಮತ್ತು ಕೃಷ್ಣರ ನಡುವೆ ಏನಾಗ್ತಿದೆ, ಅನ್ಯೋನ್ಯತೆ ಬೆಳೀತಾ ಇದೆ. ಅವ್ರು ತುಂಬಾ ಹತ್ತಿರವಿದ್ದ ಕಾರಣ ಇಲ್ಲಿ ಭಗವಂತ ಪರಮ ಗುಹ್ಯ ಜ್ಞಾನವನ್ನು ಅವನೊಂದಿಗೆ ಹಂಚ್ತಾ ಇದ್ದಾರೆ. ಕೃಷ್ಣ 7ನೇ ಅಧ್ಯಾಯದಿಂದಲೇ ಹೇಳ್ತಾ ಇರ್ತಾನೆ, ನಾನು ಏನು, ನನ್ನನ್ನು ತಲುಪೋದು ಹೇಗೆ, ಭಕ್ತಿ ಮಾರ್ಗ ಅದೆಲ್ಲ ಸುಲಭವಾಗಿ ಮಾಡ್ಬೋದು. ಇಲ್ಲಿ ಕೂಡ ಅವರು ತಮ್ಮ ಐಶ್ವರ್ಯದ ಬಗ್ಗೆ ಇನ್ನಷ್ಟು ಜ್ಞಾನದ ಬಗ್ಗೆ ತಿಳಿಸ್ತಾರೆ. ನಮೇ ವಿದು ಸುರಗಣಾಃ ಪ್ರಭವಂ ನಾಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಸೊ ಇಲ್ಲಿ ದೇವತೆಗಳಿಗೆ ಕೂಡ ಭಗವಂತನನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಯಾರು ಭಗವಂತನನ್ನು ತಿಳಿಬಹುದು, ಭಕ್ತ್ಯಾಮಾಂ ಅಭಿಜಾನಾತಿ, ಭಕ್ತರಿಗೆ ಮಾತ್ರ ಭಗವಂತ ಅರ್ಥ ಆಗ್ತಾನೆ. ಹಾಗಾಗಿ ಭಕ್ತಿ ನಮಗೆ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ಗುರು ಮತ್ತು ಕೃಷ್ಣರ ಕೃಪೆ ಬೇಕು. ಪ್ರಭುಪಾದರ ಕೃಪೆ ಇದ್ರೆ ನಮಗೆ ಭಕ್ತಿ ಸಿಗುವಂಥದ್ದು. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಸೊ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಾಗೆ ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಕೃಷ್ಣ ಅನಾದಿ. ಮತ್ತೊಂದು ಬ್ರಹ್ಮ ಸಂಹಿತೆಯ ಶ್ಲೋಕದಲ್ಲಿ ಹೇಳಲಾಗ್ತದೆ, ಅದ್ವೈತಂ ಅಚ್ಯುತಂ ಅನಾದಿ ಅನಂತ ರೂಪಂ ಅಂತೇಳಿ. ಭಗವಂತ ಅನಾದಿ ಅಂತ ತಿಳಿಯುವಂಥದ್ದು. ಕೃಷ್ಣ ಹುಟ್ಟಿದು ನಮ್ಮ ಹಾಗೆ ಅಲ್ಲ, ಅವನು ವಸುದೇವನ ಹೃದಯ ಗರ್ಭದಿಂದ ದೇವಕಿಯ ಹೃದಯ ಗರ್ಭಕ್ಕೆ ಹೋಗಿ ನಂತರ ಅವತಾರ ತಾಳುವಂಥದ್ದು. ಹಾಗಾಗಿ ಭಗವಂತನ ದೇಹ ಆಧ್ಯಾತ್ಮಿಕವಾಗಿರುವಂಥದ್ದು. ಇಲ್ಲಿ ಈ ದೇವತೆಗಳಿಗೆಲ್ಲ ಹೇಳಿರ್ತಾನೆ ಕೃಷ್ಣ, ಈ ಸಲ ನಾನೇ ಬರೋದು ಅಂತೇಳಿ. ಸೊ ಇಲ್ಲಿ ದೇವತೆಗಳೆಲ್ಲ ಗರ್ಭಸ್ಥ ಸ್ತುತಿ ಮಾಡ್ತಾ ಇರ್ತಾರೆ. ಸೊ ಭಗವಂತ ಹೇಳಿದಾನೆ ಅಲ್ವಾ, ಈ ಸಲ ಅವರೇ ಭಗವಂತನೇ ಬರೋದು ಅಂತೇಳಿ. ಹಾಗೆ ಗರ್ಭಸ್ಥ ಸ್ತುತಿ ಮಾಡ್ತಿರ್ತಾರೆ. ಹಾಗೆ ಬಂದ್ರು ಕೂಡ, ಹಾಗೆ ಭಗವಂತ ಬರ್ತಾನೆ ಅಂತ ಗೊತ್ತಿದ್ರು ಕೂಡ ಬ್ರಹ್ಮನಿಗೆ ಮತ್ತೆ ಇಂದ್ರನಿಗೆ ಗೊತ್ತಾಗೋದೇ ಇಲ್ಲ. ಹೇಗೆ ಅಂತ ಹೇಳಿದ್ರೆ, ವೃಂದಾವನದಲ್ಲಿ ಬಾಲ್ಯಲೀಲದಲ್ಲಿ ಇರುವಾಗ, ಬಾಲ್ಯಲೀಲೆಯನ್ನು ಮಾಡುವಾಗ ಕೃಷ್ಣ ಬ್ರಹ್ಮನಿಗೆ ಕೃಷ್ಣನೇ ಭಗವಂತನೇ ಬಂದಿರೋದು ಅಂತ ಗೊತ್ತಾಗೋದಿಲ್ಲ. ಹಾಗೆ ಗೋವರ್ಧನ ಲೀಲೆಯಲ್ಲಿ ಇಂದ್ರನಿಗೆ ಗೊತ್ತಾಗೋದಿಲ್ಲ ಭಗವಂತನೇ ಬಂದಿರೋದು ಅಂತ ಹೇಳಿ. ಸೊ ಇಲ್ಲಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ದೇವಿ ದೇವತೆಗಳಿಗೂ ಕೂಡ ಕಷ್ಟ ಆಗ್ತದೆ, ಭಕ್ತರಿಗೆ ಮಾತ್ರ ಅರ್ಥ ಆಗುವಂಥದ್ದು. बुद्धिर्ज्ञान सम्मोहा क्षमा सत्यम दमा शमा सुखम दुःखम भवो भावो भयं चा भयमेव चा अहिंसा समता तुष्टि तपो दानं यशो यशः भवन्ति भावभूतानां मत्ता एव पृथग्विदाः. ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಸೊ ಇಲ್ಲಿ ಭಗವಂತ ಹೇಳ್ತಾ ಇರೋದು ಹೇಳುವಂಥದ್ದು ಸಪ್ತರ್ಷಿಗಳು ಗುರು ಮತ್ತು ಪೂರ್ವದ ನಾಲ್ವರು ಅವರೆಲ್ಲರೂ ಕೂಡ ಭಗವಂತನಿಂದಲೇ ಬಂದಿರುವಂಥದ್ದು. 7 ಋಷಿಗಳು ಮತ್ತು 4 ಕುಮಾರರನ್ನು ಹೆಸರಿಸಿ. ಇದನ್ನು ನೀವು ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು, ಚಾಟ್ ನಲ್ಲಿ ಕೂಡ ಹಾಕ್ಬೋದು. 7 ಋಷಿಗಳು ಮತ್ತು 4 ಕುಮಾರರು. ಈಗ ನೀವು ದೇವಸ್ಥಾನದಲ್ಲಿ ಅಲ್ಲಿ ನಿಮ್ಗೆ ಗೋತ್ರ ಕೇಳ್ತಾರೆ ಅರ್ಚನೆ ಮಾಡುವಾಗ. ಸೊ ಅವಾಗ ನೀವು ಹೇಳ್ತೀರಿ ಅಂಗಿರಸ ಗೋತ್ರ, ವಸಿಷ್ಠ ಗೋತ್ರ ಅಂತ ಹೇಳಿ. ಎಸ್, ಶ್ವೇತಾ ಪ್ರಸಾದ್ ಅವರು ಉತ್ತರಿಸಿದ್ದಾರೆ, ಕವಿತಾ ಅವರು ಕೂಡ. ವಸಿಷ್ಠ, ವಿಶ್ವಾಮಿತ್ರ, ಕಶ್ಯಪ. ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭಾರದ್ವಾಜ. ನೋಡಿ, 7 ಋಷಿಗಳು ಮತ್ತು 4 ಕುಮಾರರು. ಸನಕ ಕುಮಾರ, ಸನಾತನ ಕುಮಾರ, ಸನಂದನ ಕುಮಾರ, ಸನತ್ ಕುಮಾರರು. ಇವರು ಬ್ರಹ್ಮನ ಮಕ್ಕಳು. ಓಕೆ ಜ್ಯೋತಿಯವರೇ, ನೀವು ಇಲ್ಲಿ ನೋಡ್ಬೋದು ಉತ್ತರವು ಸಿಕ್ಕಿದೆ ಅಲ್ವಾ. ಶ್ಲೋಕ 7. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೇನಾತ್ರ ಸಂಶಯಃ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ, ಈ ವಿಷಯದಲ್ಲಿ ಸಂಶಯವಿಲ್ಲ. ಸೊ ಇಲ್ಲಿ ಯಥಾರ್ಥವಾಗಿ ತಿಳಿಯುವಂಥದ್ದು, ಭಗವಂತನ ಬಗ್ಗೆ ತಿಳಿದುಕೊಂಡ್ಮೇಲೆ ಭಗವಂತನಿಗೆ ಶರಣಾಗುವಂಥದ್ದು ಭಕ್ತಿ ಮತ್ತು ಪ್ರೀತಿ ಮತ್ತು ಭಕ್ತಿಯಿಂದ. ಸೊ ಪ್ರೀತಿಯಿಂದ ಶರಣಾಗಿ ನಂತರ ಭಕ್ತಿ ಸೇವೆಯಲ್ಲಿ ತೊಡಗುವಂಥದ್ದು. ಹೇಳಿದ್ರೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ಭಕ್ತಿ ಸೇವೆ ಮಾಡ್ಬೇಕು ಅಂತಿಲ್ಲ, ಅಥವಾ ನಮ್ಮೆಲ್ಲಾ ಕೆಲಸಗಳನ್ನು ಬಿಟ್ಟು ಭಕ್ತಿ ಸೇವೆ ಮಾಡ್ಬೇಕಾಗಿಲ್ಲ. ಕೆಲಸಗಳ ನಡುವೆ ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಒಬ್ಬನು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸಬಹುದಾದರೆ ಕೃಷ್ಣನ ಮಹಿಮೆಗಳನ್ನು ತಿಳಿದುಕೊಳ್ಳುವ ಅಗತ್ಯವೇನು? ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ಆ 7ನೇ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಬಲರಾಮರು ಬರ್ತಾ ಇರ್ಬೇಕಾದ್ರೆ ಎಲ್ಲಾ ಭಕ್ತರು ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ರೀತಿಯಾಗಿ ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಮುದಾ ಭಾವಾ ಸಮನ್ವಿತಾಃ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. So ಇಲ್ಲಿ ಕೃಷ್ಣನಿಂದ ಮಹಾವಿಷ್ಣುವಿನ ವಿಸ್ತಾರವಾಗ್ತದೆ. ನಂತರ ಮಹಾವಿಷ್ಣು ದೇಹದಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳು ಸೃಷ್ಟಿಯಾಗುವಂಥದ್ದು ಮಹಾವಿಷ್ಣುವಿನ ರೋಮಕೂಪದಿಂದ. ಆ ರೀತಿ ಸೃಷ್ಟಿಯಾದ ಬ್ರಹ್ಮಾಂಡಗಳಲ್ಲಿ ನಮ್ಮ ಭೂಮಿ ಕೂಡ ಒಂದು. ಅನೇಕ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿಯಾಗಿದೆ. ವಿಜ್ಞಾನಿಗಳಿಗೆ ಎಲ್ಲವನ್ನೂ ತಿಳಿದುಕೊಳ್ಳಲಿಕ್ಕೆ ಆಗ್ಲಿಲ್ಲ. ಅವ್ರು ಕೆಲವು ಮಾತ್ರ ಪ್ಲಾನೆಟ್ಸ್ ಬಗ್ಗೆ ಅವರು ತಿಳಿದಿದ್ದಾರೆ. ಸೊ ನಾವು ಆ ಒಂದು ಬ್ರಹ್ಮಾಂಡದ, ಒಂದು ದೇಶದ, ಒಂದು ರಾಜ್ಯದ, ಒಂದು ಪ್ರದೇಶದ, ಒಂದು ಮನೆಯಲ್ಲಿದ್ದೇವೆ ಅಂತೇಳಿ ತಿಳಿಯುವಂಥದ್ದು. ನಾವು ಅಂತ ಹೇಳಿದ್ರೆ ಎಷ್ಟು ಒಂದು ಇನ್ಸಿಗ್ನಿಫಿಕೆಂಟ್ ಅಂತ ತಿಳಿಬಹುದು, ಹುಲ್ಲು ಕಡ್ಡಿಗೆ ಸಮಾನ ಅಂತ ಹೇಳಿ. ಆದ್ರೂ ಕೂಡ ಭಗವಂತ ನಮ್ಮನ್ನ ಕಡೆಗಣಿಸೋದಿಲ್ಲ. ಪ್ರತಿಯೊಬ್ಬರಲ್ಲೂ ಸಂಬಂಧವನ್ನು ಸ್ಥಾಪಿಸುವುದಕ್ಕೋಸ್ಕರ ಈ ಭೂಮಿಗೆ ಬರ್ತಾರೆ, ಲೀಲೆಗಳನ್ನ ಮಾಡ್ತಾರೆ, ಮತ್ತೆ ಹೇಳ್ತಾರೆ, ನೀವಿಲ್ಲಿ ಯಾಕಿಷ್ಟು ಕಷ್ಟ ಪಡ್ತಾ ಇದ್ದೀರಾ, ಬನ್ನಿ ನನ್ನ ಧಾಮಕ್ಕೆ, ಅಲ್ಲಿ ನೀವು ಯಾವುದೇ ಕಷ್ಟ ಪಡ್ಬೇಕಾಗಿಲ್ಲ ಅಂತೇಳಿ ಭಗವಂತ ಹೇಳ್ತಾರೆ. ಆದ್ರೆ ನಾವು ಏನ್ ತಿಳಿತೇವೆ, ನಾವು ಇಲ್ಲಿ ಸಂತೋಷವಾಗಿದ್ದೇವೆ ಅಂತೇಳಿ. ಆದ್ರೆ ಈ ಸಂತೋಷ ಹೇಳುವಂಥದ್ದು, ಭೌತಿಕವಾದ ಸಂತೋಷ ಹೇಳುವಂಥದ್ದು, ಇದು ಶಾಶ್ವತವಾದಂಥದ್ದಲ್ಲ. ಭಗವಂತನೇ ಹೇಳ್ತಾನೆ ದುಃಖಾಲಯಂ ಅಶಾಶ್ವತಂ ಅಂತೇಳಿ. ಇಲ್ಲಿ ಸಂತೋಷ ಅಂತ ಹೇಳಿದ್ರೆ ಅದ್ರ ನೆಕ್ಸ್ಟ್ ದುಃಖ ಇದ್ದೇ ಇರ್ತದೆ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಹಾಗೆ ಅಲ್ಲ, ಯಾವಾಗ್ಲೂ ಸಂತೋಷವಾಗಿರುವಂಥದ್ದು. ಮಚ್ಚಿತ್ತ ಮದ್ಗತಾ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ, ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು, ಆನಂದವನ್ನು ಪಡೆಯುತ್ತಾರೆ. ಇಲ್ಲಿ ಭಕ್ತರು ಯಾವಾಗಲೂ ಕೃಷ್ಣನ ಬಗ್ಗೆ ಮಾತನಾಡುವಂಥದ್ದು. ಕೃಷ್ಣನ ಬಗ್ಗೆ ಕೇಳುವುದಕ್ಕೆ ಅವರಿಗೆ ಆಸಕ್ತಿ ಹೆಚ್ಚು. ಇಲ್ಲಿ ನೋಡ್ಬೋದು ನೀವು, ಆಚಾರ್ಯರು, ಪ್ರಭುಪಾದರು ಭಗವಂತನ ಬಗ್ಗೆ, ಭಗವಂತನ ಮಹಿಮೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಭಕ್ತರು ಸಂತೋಷದಿಂದ ಆ ಕೀರ್ತನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಭಕ್ತರ ಸಂಘದ ಮಹತ್ವ ಕೂಡ ಈ ಒಂದು ಶ್ಲೋಕದಲ್ಲಿ ತಿಳಿಸಲಾಗ್ತದೆ. ಭಕ್ತರ ಸಂಘದಿಂದ ಮಾತ್ರ ನಮಗೆ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ಭಕ್ತಿ ಭಕ್ತರ ಹೃದಯದಿಂದ ನಮ್ಮ ಹೃದಯಕ್ಕೆ ಬರುತ್ತೆ. ಆದ್ರಿಂದ ನಾವು ಭಕ್ತರ ಸಂಘವನ್ನು ಮಾಡ್ಬೇಕು, ವೈಷ್ಣವರ ಸಂಘ ಮಾಡ್ಬೇಕು. ಈಗ ನಾವು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳೋದ್ರಿಂದ, ಈ ಭಗವದ್ಗೀತೆ, ಭಾಗವತಂ ಕ್ಲಾಸಸ್ ಕೇಳೋದ್ರಿಂದ ನಾವು ಭಕ್ತರ ಸಂಘದಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆ ಪ್ರಭುಪಾದರ ಪುಸ್ತಕವನ್ನು, ಭಗವದ್ಗೀತೆ, ಭಾಗವತಂ ಪುಸ್ತಕ ಓದೋದ್ರಿಂದ ನಾವು ಪ್ರಭುಪಾದರ ಜೊತೆ ಅಸೋಸಿಯೇಷನ್ ಅಲ್ಲಿ ಇರ್ತೇವೆ. ಇದೆಲ್ಲವೂ ಕೂಡ ನಮಗೆ ಭಕ್ತಿಯಲ್ಲಿ ಮುಂದುವರಿಯಲು ಸಹಾಯ ಮಾಡ್ತದೆ. ಸೊ ಭಕ್ತಿಯ ಮಾರ್ಗವು ಭಕ್ತರನ್ನು ಭೇಟಿಯಾಗೋದ್ರಿಂದ ಆಗ್ತದೆ. ಭಕ್ತರ ಸಂಘದ ಮಹತ್ವಕ್ಕೆ ಒಂದು ಕತೆ. ನಾರದ ಮಹರ್ಷಿಗಳು ಅವರ ಹಿಂದಿನ ಜನ್ಮದಲ್ಲಿ ಅವರು ದಾಸಿಯ ಮಗನಾಗಿರ್ತಾರೆ. ಆಧ್ಯಾತ್ಮಿಕದಲ್ಲಿ ದಾಸಿ ಅಂತ ಹೇಳಿದ್ರೆ ಉನ್ನತ ಮಟ್ಟದ. ಸೊ ಅವರು ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಈ ಚಾತುರ್ಮಾಸಕ್ಕೆ ವೈಷ್ಣವರು ಬರ್ತಾರಲ್ಲ, ಅವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಮಾಡ್ತಿರ್ಬೇಕಾದ್ರೆ ಅವರು ಏನು ಭಗವಂತನ ಬಗ್ಗೆ ಹೇಳ್ತಾರೆ ಅದನ್ನೆಲ್ಲ ತಿಳಿದುಕೊಳ್ತಾರೆ ನಾರದ ಮಹರ್ಷಿಗಳು. ಆ ಉಪದೇಶವನ್ನು ತಿಳಿದುಕೊಳ್ತಾರೆ. ನಂತರ ಅವರು ಏನು ಊಟ ಮಾಡಿ ಪ್ರಸಾದವ ರೂಪದಲ್ಲಿ ಅದನ್ನು ಇವರು ಸ್ವೀಕರಿಸ್ತಾರೆ. ಕೇಳಿ ತೆಗೆದುಕೊಳ್ತಾರೆ. ಅವರು ಬಿಸಾಡಿದ್ದನ್ನು ತಕೊಂಡು ತಿಂತಾರೆ. ಈ ರೀತಿಯಾಗಿ ಭಕ್ತರ ಸಂಘದಲ್ಲಿ ಇರ್ತಾರೆ ಅವರು. ಅವರಿಗೆ ಮುಂದೆ ಏನಾಗುತ್ತೆ, ಅವರು 5 ವರ್ಷದ ಬಾಲಕನಾಗಿರ್ತಾರೆ. ಸೊ ಆ ಸಮಯದಲ್ಲಿ ಅವರ ತಾಯಿಗೆ ಹಾವು ಕಚ್ಚಿ ಅವರು ಸತ್ತು ಹೋಗ್ತಾರೆ. ಇವರು ನಾರದ ಮಹರ್ಷಿಗಳು ಇದೆಲ್ಲವೂ ಕೂಡ ಭಗವಂತನ ಯೋಜನೆ ಅಂತ ಹೇಳಿಕೊಂಡು ಅದರಿಂದ ಸ್ವಲ್ಪವೂ ವಿಚಲಿತರಾಗದೆ ಅವರು ದೃಢ ಮನಸ್ಸಿನಿಂದ ಏನ್ ಮಾಡ್ತಾರೆ, ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಅಲ್ಲಿ ವ್ರತವನ್ನ ಆಚರಿಸಿ ತಪಸ್ಸನ್ನು ಮಾಡಿ ನಂತರ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಈ ರೀತಿಯಾಗಿ ಅಂತ ಹೇಳಿದ್ರೆ ಭಕ್ತರ ಸಂಘದಲ್ಲಿದ್ರೆ ನಮಗೆ ತಿಳಿಯುತ್ತೆ ಭಕ್ತಿ ಸೇವೆ ಹೇಗೆ ಮಾಡೋದು, ಭಗವಂತ ಅವಾಗ ನಮ್ಗೆ ಅನುಗ್ರಹ ಮಾಡ್ತಾನೆ ಅಂತೇಳಿ. ಹಾಗಾಗಿ ಈಗಿನ ಒಂದು ಇದರ ಸಮಾಜದಲ್ಲಿ ನೋಡ್ಬೋದು ನಾವು, ಮಕ್ಕಳಿಗೆ ಪುರಾಣಗಳ ಬಗ್ಗೆ ತಿಳಿ ಹೇಳೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದೇವೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ನಾವು ಹೇಳಿದ್ರೆ ಏನಾಗ್ತದೆ, ಅವರಿಗೆ ಅದು ಮುಂದಿನ ಜೀವನಕ್ಕೆ ತುಂಬಾ ಸಹಾಯ ಆಗುತ್ತೆ. ಸಾಧು ಸಂಘದ ಬಗ್ಗೆ, ಧರ್ಮ ಯಾವ, ನಮ್ಮ ಧರ್ಮ ಯಾವುದು, ಅಧರ್ಮ ಯಾವುದು, ಇದೆಲ್ಲವನ್ನು ಕೂಡ ತಿಳಿಸೋದ್ರಿಂದ, ನಮ್ಮ ಶಾಸ್ತ್ರಗಳ ಬಗ್ಗೆ ತಿಳಿಸೋದ್ರಿಂದ ಅವರ ಲೈಫ್ ಕೂಡ ಒಳ್ಳೇದಾಗುತ್ತೆ. ಹಾಗಾಗಿ ಒಬ್ಬರು ಭಗವದ್ಗೀತೆ, ಶ್ರೀಮದ್ ಭಾಗವತ ಓದಿದ್ರೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಅವರಿಗೆ, ಆ ಮಕ್ಕಳಿಗೆ ಒಳ್ಳೆಯ ಒಂದು ಇದು ಜೀವನವನ್ನು ಕೊಡ್ಲಿಕ್ಕಾಗ್ತದೆ. तेषां सततयुक्तानां भजतां प्रीतिपूर्वकं ददामि बुद्धियोगं तं येन मामुपयान्ति ते. ನನ್ನ ಪ್ರೀತಿಪೂರಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಸೊ ಇಲ್ಲಿ ಭಕ್ತಿಯನ್ನು ಯಾರು ಕೂಡ ಮಾಡಬಹುದು, ಅವರಿಗೆ ಬೇಕಾದ ಬುದ್ಧಿಯನ್ನು ಭಗವಂತ ಕೊಡ್ತಾನೆ. ಇಲ್ಲಿ ನಾವು ಧ್ರುವ ಮಹಾರಾಜನ ಕಥೆಯನ್ನು ನೋಡೋಣ. ಸೊ ಇಲ್ಲಿ ಉತ್ತಾನಪಾದ ರಾಜನಿಗೆ ಇಬ್ಬರು ಪತ್ನಿಯರಿರ್ತಾರೆ, ಸುರುಚಿ, ಸುನೀತಿ ಅಂತ ಹೇಳಿ. ಸುರುಚಿಯ ಮಗ ಉತ್ತಮನಾಗಿರ್ತಾನೆ, ಸುನೀತಿಯ ಮಗ ಧ್ರುವನಾಗಿರ್ತಾನೆ. ಒಮ್ಮೆ ಉತ್ತಾನಪಾದರ ತೊಡೆಯಲ್ಲಿ ಇವನು ಉತ್ತಮ ಕುಳಿತುಕೊಂಡಿರ್ತಾನೆ. ಆವಾಗ ಧ್ರುವನಿಗೆ ಇಚ್ಛೆ ಆಗುತ್ತೆ, ನಾನು ಕೂಡ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ತೇನೆ ಅಂತೇಳಿ ಹೋಗ್ತಾನೆ. ಆದ್ರೆ ಸುರುಚಿ ಏನ್ ಮಾಡ್ತಾಳೆ, ಅವಳು ತಡಿತಾಳೆ, ಅವಳು ತುಂಬಾ ಅವಮಾನಿಸ್ತಾಳೆ ಧ್ರುವನನ್ನು. ನಿನಗೆ ನಿನ್ನ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಳಲು ಅರ್ಹತೆ ಇಲ್ಲ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ನಿನಗೆ ಆ ಒಂದು ಯೋಗ ಸಿಗುವಂತದ್ದು ಅಂತ ಹೇಳಿ ಆ ರೀತಿಯಾಗಿ ಧ್ರುವನಿಗೆ ತುಂಬಾ ಬೇಸರ ಆಗ್ತದೆ. ಅವನು 5 ವರ್ಷದ ಬಾಲಕನಾಗಿರ್ತಾನೆ. ಅವನು ತಾಯಿ ಹತ್ರ ಬಂದು ಹೇಳ್ತಾನೆ, ಯಾಕೆ ನಾನು ಯಾಕೆ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಬಾರ್ದು ಅಂತ ಹೇಳಿ. ಅದಕ್ಕೆ ತಾಯಿ ಹೇಳ್ತಾಳೆ, ಅದಕ್ಕೆ ನಾನು ಏನ್ ಮಾಡ್ಬೇಕು, ನಾನು ಕೂಡ ತಂದೆಯಾಗೆ ಅರಮನೆಯನ್ನು ರಾಜ್ಯವನ್ನು ನಾನು ಪಡೆದುಕೊಳ್ಬೇಕು ಈ ರೀತಿಯಾಗಿ ಧ್ರುವ ಕೇಳಿದಾಗ ಸುನೀತಿ ಹೇಳ್ತಾಳೆ. ಸುನೀತಿಗೂ ಕೂಡ ಬೇಸರ ಆಗತ್ತೆ. ಆದ್ರೆ ಮತ್ತೆ ಹೇಳ್ತಾಳೆ, ಮಗನನ್ನು ಸಮಾಧಾನ ಪಡಿಸಿ ಹೇಳ್ತಾಳೆ, ಇದೆಲ್ಲವೂ ಕೂಡ ಭಗವಂತನೇ ಕೊಟ್ಟಿರುವಂತದ್ದಲ್ವಾ ತಂದೆಗೆ. ಸೊ ನಿನ್ಗೆ ಈ ಒಂದು ರಾಜ್ಯವು ಬೇಕಾದ್ರೆ ನೀನು ಅಂದ್ರೆ ತಂದೆಗಿಂತ ದೊಡ್ಡ ರಾಜ್ಯ ಬೇಕು ಅಂತ ಹೇಳ್ತಾನೆ ಅವನು, ಭಗವಂತನ ಬಳಿ ಹೋಗ್ಬೇಕು ಅಂತ ಹೇಳಿ. ಸೊ ಭಗವಂತ ಎಲ್ಲಿರ್ತಾನೆ ಅಂದ್ರೆ ಕಾಡಿನಲ್ಲಿ ಹೋಗ್ಬೇಕು, ಅಲ್ಲಿ ತಪಸ್ ಮಾಡ್ಬೇಕು ಅಂತ ತಿಳಿದುಕೊಂಡು ಏನ್ ಮಾಡ್ತಾನೆ, ಧ್ರುವ ಕಾಡಿಗೆ ಹೋಗ್ತಾನೆ. ಇಲ್ಲಿ ಭಗವಂತ ಹೇಳ್ತಾನೆ ನಾರದ ಮಹರ್ಷಿಗಳಿಗೆ ಏನಂತ ಹೇಳಿದ್ರೆ, ಅಲ್ಲಿ ಅವನಿಗೆ ಹೀಗೆ ನನ್ನ ಭಕ್ತ ಬರ್ತಾ ಇದ್ದಾನೆ, ಅವನಿಗೆ ನೀನು ಮಾರ್ಗದರ್ಶನ ಮಾಡು ಅಂತ ಹೇಳಿ. ಸೊ ನಾರದ ಮಹರ್ಷಿಗಳು ಬಂದಾಗ ಧ್ರುವ ಏನ್ ಮಾಡ್ತಾನೆ, ಧ್ರುವನಿಗೆ ಹೇಳ್ತಾನೆ, ನಾರದ ಮಹರ್ಷಿಗಳು ಹೇಳ್ತಾರೆ, ನೀನು ಕುಯೋಗಿ, ನೀನು ಪಕ್ವ ಆಗ್ಲಿಲ್ಲ, ನೀನು ಹೋಗು, ಅರಮನೆಗೆ ಹೋಗು. ರಿಟರ್ನ್ ಹೋಗಿ ಬಂದಾಗ ಧ್ರುವ ಕ್ಷತ್ರಿಯನಾಗಿರ್ತಾನೆ, ಅವನು ದೃಢ ಚಿತ್ತದಿಂದ ಬಂದಿರ್ತಾನೆ. ಅವನು ಹೇಳ್ತಾನೆ, ನಿಮ್ಗೆ ಸಾಧ್ಯವಾದ್ರೆ ನನಗೆ ತಿಳಿಸಿ, ಇಲ್ಲಾದ್ರೆ ನಾನೇ ಹುಡುಕಿಕೊಂಡು ಹೋಗ್ತೇನೆ ಅಂತ ಹೇಳಿ. ನಂತರ ಅವರು ನಾರದ ಮಹರ್ಷಿಗಳು ಅವನಿಗೆ ಜ್ಞಾನೋಪದೇಶವನ್ನು ನೀಡುವಂಥದ್ದು. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪಠಿಸು ಅಂತ ಹೇಳ್ತಾರೆ. ಸೊ 1 ತಿಂಗಳು ಹಣ್ಣು, ಕಾಡಿನಲ್ಲಿ ಸಿಗುವ ಹಣ್ಣು ಹಂಪಲನ್ನು ತಿಂದು ತಪಸ್ಸನ್ನು ಆಚರಿಸಲು ಹೇಳ್ತಾರೆ. ನಂತರ ಬರೀ ನೀರನ್ನು ಕುಡಿದು ತಪಸ್ಸನ್ನು ಆಚರಿಸ್ಬೇಕು. ನಂತರ ಗಾಳಿಯನ್ನಷ್ಟೇ ಸೇವಿಸಿ ತಪಸ್ಸನ್ನು ಆಚರಿಸ್ಬೇಕು 1 ತಿಂಗಳು. ನಂತರದಲ್ಲಿ ಉಸಿರಾಡುತ್ತಾ ತಪಸ್ಸನ್ನು ಮಾಡುವಂಥದ್ದು. ನಂತರ ಉಸಿರನ್ನು ಬಿಗಿದು ಹಿಡಿದು ತಪಸ್ ಮಾಡ್ಬೇಕು ಅಂತೇಳಿ ಈ ರೀತಿಯಾಗಿ ಹೇಳಿಕೊಡ್ತಾರೆ ಅವರು. ನಂತರ ಅದೇ ರೀತಿಯಾಗಿ ಧ್ರುವ ಮಾಡ್ತಾನೆ. ಆ ಉಸಿರನ್ನು ಬಿಗಿ ಹಿಡಿದು ತಪಸ್ ಮಾಡುವಾಗ ಏನಾಗ್ತದೆ, ದೇವತೆಗಳಿಗೆಲ್ಲ ನಿಲ್ಲೋದಕ್ಕಾಗೋದಿಲ್ಲ, ಅವರು ನಾರಾಯಣನ ಬಳಿ ಬರ್ತಾರೆ. ಆಗ ನಾರಾಯಣ ಧ್ರುವನ ಬಳಿ ಬರುವಂಥದ್ದು. ಬಂದು ಅವನಿಗೆ ಈ ಒಂದು ಜ್ಞಾನವನ್ನು ಕೊಡುವಂಥದ್ದು. ಅಂತ ಹೇಳಿದ್ರೆ ನಾರಾಯಣನ ನೋಡಿದಾಗ ಧ್ರುವನಿಗೆ ಅವನು ನಾಚಿಕೆಯಿಂದ ತಲೆ ತಗ್ಗಿಸಿ ಬಿಡ್ತಾನೆ. ಯಾವ ಒಂದು ಗಾಜಿನ ಚೂರಿನ ಆಸೆಗಾಗಿ ನಾನು ಬಂದೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಭಗವಂತನ ನೋಡಿದ ನಂತರ ಏನಾಗುತ್ತೆ, ಆಕರ್ಷಕ ಇತಿ ಕೃಷ್ಣ, ಅಷ್ಟು ಚಂದ. ಭಗವಂತನ ನೋಡಿದ್ಮೇಲೆ ಯಾವುದೇ ಏನೂ ಬೇಡ, ಈ ಭೌತಿಕವಾದ ಎಕ್ಸ್ಪೆಕ್ಟೇಷನ್ ಎಲ್ಲ ಹೊರಟೋಗ್ತದೆ ಅಂತ ಹೇಳಿ ತಿಳಿಬಹುದು. ನಂತರ ಅವನು ಏನು ಬೇಡ ಅಂತ ಹೇಳ್ತಾನೆ, ಆದ್ರೆ ಭಗವಂತ ಅವನಿಗೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡುವಂಥದ್ದು. ಹಾಗಾಗಿ ಭಗವಂತ ಅಗತ್ಯವಾದ ಬುದ್ಧಿಯೋಗವನ್ನು ಕೊಡ್ತಾನೆ. तेषामेवानुकम्पार्थं अहम् अज्ञानजं तमः नाशयाम्यात्मभावस्तो ज्ञानदीपेन भास्वता. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ನಾವೀಗ ಪ್ರಾರ್ಥನೆ ಮಾಡುವಾಗ ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಚನ ಶಲಾಕಯ ಅಂದ್ರೆ ಗುರುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಗುರು ನಮ್ಮಲ್ಲಿದ್ದ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ದೀಪವನ್ನು ಬೆಳಗ್ತಾರೆ ಅಂತೇಳಿ. ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಶುಕಗೋಸ್ವಾಮಿಯವರು ಭಾಗವತಂ ಪ್ರವಚನ ಮಾಡುವಂಥದ್ದು, ನಂತರ ಕಪಿಲ ಮುನಿ ದೇವಹೂತಿಗೆ ಅಂದ್ರೆ ತಾಯಿಗೆ ಮಗ ಭಗವಂತನ ಬಗ್ಗೆ ಉಪದೇಶಿಸುವಂಥದ್ದು. ಹಾಗೆ ಇಲ್ಲಿ ಮೈತ್ರೇಯ ಉದ್ಧವ ಮತ್ತು ಮೈತ್ರೇಯ ಕೃಷ್ಣನ ಬಳಿಗೆ ಬಂದು ಉಪದೇಶ ಪಡೆಯುವಂಥದ್ದು. ಈ ರೀತಿಯಾಗಿ ಅಂದ್ರೆ ಭಗವಂತ ಭಕ್ತಿ ಮಾರ್ಗಕ್ಕೆ ಬರಲು ಜ್ಞಾನವನ್ನು ಹೇಗೆ ಕೊಡ್ತಾನೆ ಅಂತ ನಾವು ನೋಡ್ಬೋದು. ಎಲ್ಲಾ ಜ್ಞಾನಗಳನ್ನು ಕೊಡ್ತಾನೆ. ಇದಕ್ಕೆ ಉದಾಹರಣೆಯಾಗಿ ಶ್ರೀರಂಗಮಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಅವನಿಗೆ ವಿದ್ಯಾಭ್ಯಾಸ ಇರೋದಿಲ್ಲ, ಅವನು ಹಾಗೆ ಭಗವದ್ಗೀತೆ ಪುಸ್ತಕವನ್ನು ಹಿಡಿದು ನೋಡ್ತಾ ಇರ್ತಾನೆ. ನಂತರ ಚೈತನ್ಯ ಮಹಾಪ್ರಭುಗಳು ಕೇಳ್ತಾರೆ, ನೀನ್ ಯಾಕೆ ಒಮ್ಮೆ ನಗ್ತೀಯಾ, ಯಾಕೆ ಅಳ್ತೀಯ ಅಂದಾಗ ಅವನು ಹೇಳ್ತಾನೆ, ಇಲ್ಲಿ ಕೃಷ್ಣ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅರ್ಜುನನಿಗೆ ಸಾರಥಿಯಾಗಿದ್ದಾನೆ, ಅಂದು ಅಷ್ಟು ನಮ್ರತೆ ಭಗವಂತನಲ್ಲಿ ಇದೆ ಅಂತ, ನಮ್ಮಲ್ಲಿ ಯಾಕಿಲ್ಲ ಅಂತ ಈ ರೀತಿಯಾಗಿ ಹೇಳಿದಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸರಿ ಹಾಗಾದ್ರೆ ನಿನ್ಗೆಲ್ಲ ತಿಳಿಯಿತು, ನೀನ್ ಓದ್ಬೇಕಾಗಿಲ್ಲ ಅಂತೇಳಿ. ಹಾಗೆ ಭಗವಂತ ಏನ್ ಮಾಡ್ತಾನೆ, ನಮ್ಮಲ್ಲಿದ್ದ ಅಜ್ಞಾನದ ಕತ್ತಲೆಯನ್ನು ನಾಶ ಮಾಡ್ತಾನೆ ಜ್ಞಾನವನ್ನು ನೀಡುವುದರ ಮೂಲಕ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಾಮಜಂ ವಿಭೂಂ ಆಹುಸ್ವಾ ಮೃಷಯಾ ಸರ್ವೇ ದೇವಶ್ರೀ ನಾರದಸ್ತತಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವಾ ಬ್ರವೀಷಿಮೇ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಈ ರೀತಿಯಾದ ಪ್ರಾರ್ಥನೆಯನ್ನು ಸಲ್ಲಿಸ್ಬೇಕು ಅಂತೇಳಿ. ಮೊದಲಿಗೆ ಭಗವಂತನನ್ನು ಹೊಗಳಬೇಕು, ನಂತರ ಭಗವಂತನಿಗೆ ಧನ್ಯವಾದವನ್ನು ಹೇಳಬೇಕು, ನಂತರ ಭಗವಂತನಲ್ಲಿ ಕ್ಷಮೆಯನ್ನು ಕೇಳಬೇಕು. ಹಾಗೆ ಭಗವಂತ ನನಗೆ ಭಕ್ತಿ ಸೇವೆಯಲ್ಲಿ ಮುಂದುವರಿಯುವಂತೆ ಅನುಗ್ರಹ, ನಿನ್ನ ಭಕ್ತಿ ಸೇವೆಯನ್ನು ಕೊಡು ಅಂತ ಹೇಳಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಭಗವಂತನನ್ನು ಮೊದಲಿಗೆ ಹೊಗಳುವಂಥದ್ದು, ಅರ್ಜುನ ನೀನು ದೇವೋತ್ತಮ ಪರಮ ಪುರುಷ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿ ಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ಮತ್ತೆ ಇಲ್ಲಿ ಅರ್ಜುನ ಎಷ್ಟು ಅಂದ್ರೆ ಆಪ್ತ ಮಿತ್ರನಾಗಿರ್ತಾನೆ, ಶುದ್ಧ ಭಕ್ತನಾಗಿರ್ತಾನೆ, ತುಂಬಾ ಹತ್ತಿರ ಆಗಿರ್ತಾನೆ ಭಗವಂತನಿಗೆ. ಆದ್ರೂ ಕೂಡ ಅರ್ಜುನ ಇಲ್ಲಿ ಹಿಂದಿನ ಆಚಾರ್ಯರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾನೆ. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ಈ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಭಕ್ತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಸೀನಿಯರ್ಸ್ಗೆ ಆದ್ಯತೆಯನ್ನು ಕೊಡ್ಬೇಕು. ನಾವು ಇಲ್ಲಿ ಒಬ್ಬರೇ ಹೋಗ್ಬಿಟ್ಟು ಭಗವಂತನ ಬಳಿ ಹೋದ್ರೆ ಭಗವಂತ ನಮ್ಮನ್ನ ಆಕ್ಸೆಪ್ಟ್ ಮಾಡೋದಿಲ್ಲ. ನಾನೊಬ್ಬಳೇ ಈಗ ಓದ್ಕೊಳ್ತೇನೆ, ನಾನು ಡೈರೆಕ್ಟ್ ಆಗಿ ಕೃಷ್ಣನ ಬಳಿ ಹೋಗ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಏನಂತ ಹೇಳಿದ್ರೆ, ನಾವು ಇಲ್ಲಿ ಭಕ್ತಿಯಲ್ಲಿ ದಾಸ ಅಂತ ಹೇಳಿದ್ರೆ ನಮ್ಮ ಸೀನಿಯರ್ಸ್ ಯಾರಿದ್ದಾರೆ, ನಾವು ಯಾರಿಂದ ಈ ಒಂದು ಭಗವದ್ಗೀತೆಯನ್ನು ತಿಳಿದುಕೊಳ್ತೇವೆ ಅವರಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಭಕ್ತಿ ಸೇವೆಯನ್ನು ಹೇಗೆ ಮಾಡ್ಬೇಕು ಅಂತ ನಮಗೆ ತಿಳಿಸಿಕೊಡ್ತಾರೆ. ಅವರಿಗೆ ನಾವು ಯಾವಾಗ್ಲೂ ಅವರಿಗೆ ಅವ್ರು ಹೇಳಿದಾಗೆ ನಾವು ಅದನ್ನ ಕೇಳುವಂಥದ್ದು ಇದು ಬಹಳ ಮುಖ್ಯ ಅಂತ ನಾವಿಲ್ಲಿ ಅರ್ಜುನನಿಂದ ತಿಳಿಬಹುದು. सर्वमेतद्रुतं मन्ये यन्मां वदसि केशव न हेते भगवन् व्यक्तिं विदुर्देवानवदानवाः. कृष्ण ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಸೊ ಯಾರಿಗೂ ಕೂಡ ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. स्वयमेवात्मनात्मानं वेत्तत्वं पुरुषोत्तमा भूतभावना भूतेशा देवदेवा जगत्पते. ओ पुरुषोत्तमने, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಸೊ ಇಲ್ಲಿ ದೇವದೇವನೇ ಅಂದ್ರೆ ಎಲ್ಲಾ ದೇವತೆಗಳ ಮೂಲ, ಜಗತ್ಪತಿ ಎಲ್ಲಾ ವಸ್ತುಗಳ ಪರಮಸ್ವಾಮಿ, ಕೃಷ್ಣನು ಎಲ್ಲಾ ಜೀವಿಗಳ ತಂದೆ ಎಂದು ತಿಳಿಯದೆ ಹೋಗಬಹುದು. ಆದ್ರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ನಾವು ಅರ್ಜುನನ ಹೆಜ್ಜೆಗಳಲ್ಲಿ ಹೆಜ್ಜೆ ಇಡಬೇಕು. ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲಾ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅವನ್ನು ಕುರಿತು ನನಗೆ ವಿವರವಾಗಿ ಹೇಳು. ಅಂದ್ರೆ ಅರ್ಜುನನು ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಂಡಿದ್ದಾನೆ, ಅರ್ಥ ಮಾಡಿಕೊಂಡಿದ್ದಾನೆ. ಆದ್ರೆ ಸಾಮಾನ್ಯವಾಗಿ ಜನರು ಭಗವಂತ ಸರ್ವವ್ಯಾಪಿ ಕುರಿತಾಗಿ ಆಸಕ್ತಿ ಹೊಂದಿರ್ತಾರೆ. ಆದುದರಿಂದ ಅರ್ಜುನನಲ್ಲಿ ಕೃಷ್ಣನಲ್ಲಿ ಕೇಳುವಂಥದ್ದು ವಿವಿಧ ಶಕ್ತಿಗಳ ಮೂಲಕ ಸರ್ವವ್ಯಾಪಿ ಸ್ವರೂಪದಲ್ಲಿ ಹೇಗೆ ಅಸ್ತಿತ್ವದಲ್ಲಿದ್ದೀಯಾ ಅಂತ ತಿಳಿಸು ಅಂತೇಳಿ. ಅಂದ್ರೆ ಅರ್ಜುನನು ಇದನ್ನು ಸಾಮಾನ್ಯ ಜನರ ಪರವಾಗಿ ಕೇಳ್ತಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಕಥಂ ವಿದ್ಯಾ ಮಹಾಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯಾ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಇಲ್ಲಿ ಕೇಶು ಕೇಶುಚ ಭಾವೇಶು ಹೇಳಿದ್ರೆ ಐಹಿಕ ಪ್ರಕೃತಿಗೆ ಸಂಬಂಧಿಸಿದವು. ಭಾವ ಅಂತ ಹೇಳಿದ್ರೆ ಭೌತಿಕ ವಸ್ತುಗಳು. ಕೇಶು ಕೇಶುಚ ಭಾವೇಶು. ಐಹಿಕ ಮನೋಧರ್ಮದವರು ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಳ್ಳಲಾರರು. ಈಗ ಭೌತಿಕ ಪ್ರಪಂಚದಲ್ಲಿರೋರಿಗೆ ಆಧ್ಯಾತ್ಮಿಕವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಆ ಅರ್ಜುನ ಕೇಳುವಂಥದ್ದು ಭೌತಿಕ ವಸ್ತುಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಕೃಷ್ಣನು ಭೌತಿಕ ನಿರೂಪಣೆಗಳಲ್ಲಿ ಹೇಗೆ ಪ್ರಕಟಗೊಳ್ತಾನೆ ಅಂತ ಕಾಣಲು ಪ್ರಯತ್ನಿಸ್ಬೇಕು ನಾವು. ಹೇಗೆ ಈ ಭೌತಿಕ ವಸ್ತುಗಳಲ್ಲಿ ಯಾವುದೆಲ್ಲ ಇದೆ, ಇದೆಲ್ಲವೂ ಕೂಡ ಭಗವಂತನ ಸೃಷ್ಟಿ. ಇದರ ಮೂಲಕ ನಾವು ಭಗವಂತನನ್ನು ತಿಳಿಬಹುದು. ಭಗವಂತನ ಒಂದು ಸೃಷ್ಟಿಯ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಾ ಕಥಯಾ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನ್ನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ. ಸೊ ಇಲ್ಲಿ ಅರ್ಜುನನಿಗೆ ಕೃಷ್ಣನ ಸಿರಿಗಳ ಬಗ್ಗೆ ತಿಳಿಯುವ ಆಸಕ್ತಿ ಇದ್ದ ಹಾಗೆ ಶೌನಕ ಮುನಿಗಳು, ನೈಮಿಷಾರಣ್ಯದ ಋಷಿಗಳು ಸೂತ ಮುನಿಗಳಿಗೆ ಹೀಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಸೊಗಸಾದ ಸ್ತೋತ್ರಗಳು ಯಾರ ಮಹಿಮೆಯನ್ನು ಹಾಡುವವೋ ಆ ಕೃಷ್ಣನ ಲೀಲೆಗಳನ್ನು ಸದಾ ಕೇಳಿದರೂ ಸಾಕೆನಿಸುವುದೇ ಇಲ್ಲ. ಕೃಷ್ಣನೊಡನೆ ಒಂದು ದಿವ್ಯ ಸಂಬಂಧವನ್ನು ಪಡೆದುಕೊಂಡವರು ಹೆಜ್ಜೆ ಹೆಜ್ಜೆಗೂ ಪ್ರಭುವಿನ ಲೀಲೆಗಳನ್ನು ಸವಿಯುತ್ತಾರೆ. ಹೀಗೆ ಅರ್ಜುನನಿಗೆ ಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ ಆಸಕ್ತಿ. ಕೃಷ್ಣನನ್ನು ಕುರಿತ ಯಾವುದೇ ಹೇಳಿಕೆಯು ಅಮೃತದಂತೆ. ಈಗ ನಾವು ಭೌತಿಕವಾಗಿ ಯಾವುದೇ ಒಂದು ಪುಸ್ತಕ ಓದಿದ್ರೆ, ಒಂದು ಸಲ ಓದಿದ್ರೆ ನಮಗೆ ಎರಡನೇ ಸಲ ಅದನ್ನು ಓದ್ಬೇಕು ಅಂತ ಇಚ್ಛೆ ಆಗೋದಿಲ್ಲ. ಆದ್ರೆ ಭಗವಂತನ ಬಗ್ಗೆ ಈಗ ಭಗವದ್ಗೀತೆಯನ್ನು ನಾವು ಎಷ್ಟು ಸಲ ಓದಿದ್ರು ಕೂಡ ನಮಗೆ ಅದರಲ್ಲಿ ಹೊಸ ಹೊಸ ಅರ್ಥವನ್ನು ಕೊಡ್ತದೆ, ಅದು ಸಂತೋಷವನ್ನು ಕೊಡ್ತದೆ. ಹಾಗಾಗಿ ಭಗವಂತನ ಕುರಿತು ಯಾವುದೇ ಹೇಳಿಕೆಯು ಅದು ಅಮೃತದಂತೆ. ಇಲ್ಲಿ ನೋಡ್ಬೋದು ನೀವು ಅಮೃತಂ ಭೂಯಃ ಕಥಯ ತೃಪ್ತಿರ್ ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ನಿನ್ನ ಮಾತುಗಳ ಅಮೃತವನ್ನು ಸವಿಯಬೇಕು ಎನಿಸುತ್ತದೆ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನ್ನಿಸುವುದಿಲ್ಲ. ಅದು ಇವಾಗ ನಿಮಗೆ ಇದರ ಉದಾಹರಣೆಯನ್ನು ಕೊಟ್ಟಿದ್ದಾಗೆ. ಇಲ್ಲಿ ಶೌನಕ ಮುನಿಗಳು ನೈಮಿಷಾರಣ್ಯದ ಋಷಿಗಳು ಸೂತ ಮುನಿಗಳಿಗೆ ಹೇಳುವಂಥದ್ದು. ಅದೇ ರೀತಿ ಕೃಷ್ಣನಿಗೆ ಅರ್ಜುನ ದೇವೋತ್ತಮ ಪರಮ ಪುರುಷನು ಹೀಗೆಂದನು. ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದವನ್ನು ಮಾತ್ರ ಹೇಳುತ್ತೇನೆ. ಇಲ್ಲಿ ಭಗವಂತ ಮುಖ್ಯವಾದವನ್ನು ಮಾತ್ರ ಹೇಳ್ತಾನೆ. ಅರ್ಜುನ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ. ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವು ನಾನು. ಸೊ ಎಲ್ಲಾ ಜೀವಿಗಳ ಹೃದಯದಲ್ಲಿ ಕ್ಷೀರೋದಕ ಶಾಯಿ ವಿಷ್ಣುವಿನಾಗಿ ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದಾನೆ. ಸೊ ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವು ಭಗವಂತನಾಗಿರ್ತಾನೆ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಅಂದ್ರೆ ಇಲ್ಲಿ ಸೂರ್ಯ ಚಂದ್ರರು ಭಗವಂತನ ಹಾಟ್ ಐ ಮತ್ತೆ ಕೋಲ್ಡ್ ಐ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಆಕಾಶದಲ್ಲಿ 50 ಬಗೆಗಳ ವಾಯು ಬೀಸುತ್ತೆ ಅಂತೆ. ಸೊ ಇವುಗಳ ನಿಯಂತ್ರಕ ದೇವತೆ ಮರೀಚಿ ಕೂಡ ಕೃಷ್ಣನನ್ನು ಪ್ರತಿನಿಧಿಸ್ತಾನೆ. ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು. ಇಲ್ಲಿ ರುದ್ರರಲ್ಲಿ 11 ಮಂದಿ ಇರ್ತಾರೆ. ಅದರಲ್ಲಿ ಮುಖ್ಯನಾದವನು ಪ್ರಧಾನ ಆದವನು ಶಂಕರ ಶಿವ. ನಂತರ ಯಕ್ಷರು ಮತ್ತು ರಾಕ್ಷಸರ ನಾಯಕ ಕುಬೇರ. ಯಕ್ಷರು ಮತ್ತು ರಾಕ್ಷಸರ ನಾಯಕ ಕುಬೇರ, ಇದು ಕೂಡ ಕೃಷ್ಣನೇ. ವಸುಗಳಲ್ಲಿ ನಾನು ಅಗ್ನಿ, ನಂತರ ಪರ್ವತಗಳಲ್ಲಿ ನಾನು ಮೇರು. ಅಂದ್ರೆ ಮೇರು ಪರ್ವತ ಅದು ಶ್ರೀಮಂತಿಗೆಗೆ ಹೆಸರಾದ ಪರ್ವತ ಆಗಿರುತ್ತೆ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸ್ಸುಗಳಲ್ಲಿ ನಾನು ಸಾಗರ. ಈಗ ಸ್ವರ್ಗಲೋಕಗಳ ಮುಖ್ಯ ದೇವತೆ ಇಂದ್ರ, ಅಂದ್ರೆ ಅವನಿಗೆ ದೇವಲೋಕದ ರಾಜನೆಂದು ಹೆಸರು. ಬೃಹಸ್ಪತಿಯು ಇಂದ್ರನ ಪುರೋಹಿತ ಆಗಿರ್ತಾನೆ. ಅಂದ್ರೆ ಇಂದ್ರನು ಎಲ್ಲಾ ರಾಜರ ನಾಯಕ ಆಗಿರ್ತಾನೆ, ಬೃಹಸ್ಪತಿ ಎಲ್ಲಾ ಪುರೋಹಿತರ ನಾಯಕ ಆಗಿರ್ತಾರೆ. ನಂತರ ಪಾರ್ವತಿ ಮತ್ತು ಶಿವರ ಮಗನಾದ, ಅಲ್ಲಿ ರಾಜರಲ್ಲಿ ಮುಖ್ಯನಾದಂತೆ ಪಾರ್ವತಿ ಮತ್ತು ಶಿವರ ಮಗನಾದ ಸ್ಕಂದ ಅಥವಾ ಕಾರ್ತಿಕೇಯನು ಎಲ್ಲಾ ಸೈನ್ಯಾಧಿಪತಿಗಳಲ್ಲಿ ಮುಖ್ಯಸ್ಥನು. ಜಲರಾಶಿಗಳಲ್ಲಿ ಸಮುದ್ರವೇ ಅತ್ಯಂತ ದೊಡ್ಡದು. ಕೃಷ್ಣನ ನಿರೂಪಣೆಗಳು ಅವನ ಮಹಿಮೆಯ ಸೂಚನೆಗಳು ಅಷ್ಟೇ. ಸರಸ್ಸುಗಳಲ್ಲಿ ನಾನು ಸಾಗರ. ಮಹರ್ಷಿಗಳಲ್ಲಿ ನಾನು ಭೃಗು, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ಈ ಬ್ರಹ್ಮನ ಮಕ್ಕಳಲ್ಲಿ ಭೃಗು ಮಹಾರಾಜ ಭೃಗು ಋಷಿ ಅದು ಕೃಷ್ಣನಾಗಿರ್ತಾನೆ. ನಂತರ ದಿವ್ಯ ಮಂತ್ರಗಳಲ್ಲಿ ಓಂಕಾರ ಕೃಷ್ಣನ ಪ್ರತಿನಿಧಿ. ಯಜ್ಞಗಳಲ್ಲಿ ಜಪಯಜ್ಞ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಯಜ್ಞವನ್ನು ಮಾಡುವಾಗ ಯಾವುದೇ ಹಿಂಸೆ ಇರೋದಿಲ್ಲ, ಯಾಕಂದ್ರೆ ಯಾವುದೇ ಪಶು ಬಲಿಯನ್ನು ಕೊಡಬೇಕಾಗಿಲ್ಲ. ಅದು ಕೂಡ ಕೃಷ್ಣನೇ ಆಗಿರುವಂತದ್ದು. ಮತ್ತೆ ಅತಿ ದೊಡ್ಡ ಪರ್ವತವಾದ ಹಿಮಾಲಯ, ಅದು ಕೂಡ ಕೃಷ್ಣನ ಪ್ರತಿನಿಧಿ. ಅಂದ್ರೆ ಮೇರು ಪರ್ವತಕ್ಕಿಂತಲೂ ಹಿಮಾಲಯ ಪರ್ವತ ಶ್ರೇಷ್ಠ ಅಂತ ಇಲ್ಲಿ ತಿಳಿಸಲಾಗ್ತದೆ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ದೇವ ಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ಸೊ ಅಶ್ವತ್ಥ ವೃಕ್ಷ ಅದು ಪೂಜಿಸಲ್ಪಡುತ್ತೆ. ಅತ್ಯಂತ ಎತ್ತರವಾದ ಮತ್ತೆ ಸುಂದರವಾದ ಮರಗಳಲ್ಲಿ ಅಶ್ವತ್ಥ ವೃಕ್ಷ ಎಂದು ಇಲ್ಲಿ ಜನರು ವೃಕ್ಷವನ್ನು ಪೂಜಿಸ್ತಾರೆ. ಮತ್ತೆ ದೇವತೆಗಳಲ್ಲಿ ನಾರದರನ್ನು ಪೂಜಿಸ್ತಾರೆ. ನಾರದರು ವಿಶ್ವದ ಅತ್ಯಂತ ಶ್ರೇಷ್ಠ ಭಕ್ತ, ಅವರು ಕೃಷ್ಣನ ಪ್ರತಿನಿಧಿಯಾಗಿರ್ತಾರೆ. ಗಂಧರ್ವ ಲೋಕದಲ್ಲಿ ಬಹು ಮಧುರವಾಗಿ ಹಾಡುವವರಿದ್ದಾರೆ. ಸೊ ಆ ಮಧುರ ಗಾಯಕ ಚಿತ್ರರಥ, ಇದು ಕೂಡ ಕೃಷ್ಣನ ಪ್ರತಿನಿಧಿ. ಪರಿಪೂರ್ಣ ಜೀವಿಗಳಲ್ಲಿ ದೇವವತಿಯ ಮಗ ಕಪಿಲ ದೇವ, ಇವನು ಕೂಡ ಕೃಷ್ಣನ ಪ್ರತಿನಿಧಿ. ಅವನು ಕೃಷ್ಣನ ಅವತಾರ ಎಂದು ಹೇಳಲಾಗ್ತದೆ ಕಪಿಲ ಮುನಿ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ, ಪ್ರೇಮ ದೇವತೆ, ಸರ್ಪಗಳಲ್ಲಿ ನಾನು ವಾಸುಕಿ. ಬಹು ಹೆಡೆಗಳ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ಮರಣ ದೇವತೆ, ಪಿತೃಗಳಲ್ಲಿ ಅರ್ಯಮ ಮತ್ತು ಶಾಸನ ನಿರ್ವಹಿಸರಲ್ಲಿ ನಾನು ಯಮ. ಸೊ ಇಲ್ಲಿ ಜಲವಾಸಿಗಳಲ್ಲಿ ವರುಣ ದೇವನೇ ಅತ್ಯಂತ ಶ್ರೇಷ್ಠ. ನಂತರ ನಾಗಸರ್ಪಗಳಲ್ಲಿ ಬಹು ಹೆಡೆಗಳ ನಾಗಸರ್ಪಗಳಲ್ಲಿ ಅನಂತ ಬಹು ಶ್ರೇಷ್ಠ. ಪಿತೃಗಳ ಲೋಕ, ಅದಕ್ಕೆ ಅಧಿಪತಿ ಯಾರು? ಆರ್ಯಮ. ಪಿತೃಗಳ ಲೋಕದ ಅಧಿಪತಿ ಆರ್ಯಮ, ಕೃಷ್ಣನನ್ನು ಪ್ರತಿನಿಧಿಸ್ತಾನೆ. ಮತ್ತೆ ಯಮ, ದುಷ್ಕರ್ಮಿಗಳಿಗೆ ಶಿಕ್ಷೆ ಮಾಡುವ ಜೀವಿಗಳು ಅನೇಕರಿದ್ದಾರೆ, ಅವರಲ್ಲಿ ಯಮನೇ ಪ್ರಧಾನನು. ಇಲ್ಲಿ ಮರಣಾನಂತರ ಬಹಳ ಪಾಪ ಮಾಡಿರುವವರನ್ನು ಯಮಲೋಕಕ್ಕೆ ಕರೆದುಕೊಂಡೋಗಿ ಯಮನು ಅವರಿಗೆ ವಿಧ ವಿಧವಾದ ಶಿಕ್ಷೆಯನ್ನು ನೀಡ್ತಾನೆ. ಯಮ ಕೂಡ ಕೃಷ್ಣನ ಪ್ರತಿನಿಧಿ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ಕ್ಷಯವನ್ನುಂಟು ಮಾಡುವವರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ. ದಿತಿ ಮತ್ತು ಅದಿತಿ ಸೋದರಿಯರು. ಅದಿತಿಯ ಗಂಡು ಮಕ್ಕಳಿಗೆ ಆದಿತ್ಯರೆಂದು, ದಿತಿಯ ಗಂಡು ಮಕ್ಕಳಿಗೆ ದೈತ್ಯರೆಂದು ಹೆಸರು. ಸೊ ಆದಿತ್ಯರೆಲ್ಲ ಭಗವಂತನ ಭಕ್ತರು, ದೈತ್ಯರೆಲ್ಲ ನಾಸ್ತಿಕರು, ರಾಕ್ಷಸರೆಲ್ಲ ನಾಸ್ತಿಕರಾಗಿರ್ತಾರೆ. ಇಲ್ಲಿ ಪ್ರಹ್ಲಾದ ಆ ಒಂದು ಅಸುರ ಕುಟುಂಬದಲ್ಲಿಯೇ ಹುಟ್ಟುವಂಥದ್ದು, ಆದ್ರೂ ಅವನು ಬಾಲ್ಯದಿಂದ ಮಹಾಭಕ್ತನಾಗಿರ್ತಾನೆ ನಾರದ ಮಹರ್ಷಿಗಳ ಒಂದು ಅನುಗ್ರಹದಿಂದಾಗಿ. ಅವನ ಭಕ್ತಿ ಸೇವೆಯಿಂದಾಗಿ ಮತ್ತು ಧರ್ಮಿಷ್ಠ ಸ್ವಭಾವದಿಂದಾಗಿ ಅವನನ್ನು ಕೃಷ್ಣನ ಪ್ರತಿನಿಧಿ ಎಂದು ಪರಿಗಣಿಸಲಾಗಿದೆ. ಸೊ ಪಕ್ಷಿಗಳಲ್ಲಿ ವಿಷ್ಣುವಿನ ವಾಹನಾದ ಗರುಡನು ಅತ್ಯಂತ ಶ್ರೇಷ್ಠನು, ಪ್ರಾಣಿಗಳಲ್ಲಿ ಸಿಂಹ. ಅರ್ಜುನ, ಎಲ್ಲಾ ಸೃಷ್ಟಿಗಳಿಗೆ ನಾನೇ ಆದಿ, ಅಂತ್ಯ ಮತ್ತು ಮಧ್ಯ. ಎಲ್ಲಾ ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆಯು, ಎಲ್ಲಾ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಸೃಷ್ಟಿ ಸ್ಥಿತಿ ಲಯಗಳು ಇದೆಲ್ಲವೂ ಕೂಡ ಭಗವಂತನ ಐಹಿಕ ಗುಣಗಳ ಮೂರ್ತಿಗಳು. ಇಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು ನೀಡುವ ವೇದಾಂತ ಸೂತ್ರವು ಕೃಷ್ಣನ ಪ್ರತಿನಿಧಿ. ನಿರ್ಣಾಯಕ ಸತ್ಯ ಕೂಡ ಕೃಷ್ಣನ ಪ್ರತಿನಿಧಿಯಾಗಿರ್ತದೆ. ಅಕ್ಷರಗಳಲ್ಲಿ ನಾನು ಆ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ದಾನೇ ಅಕ್ಷಯವಾದ ಕಾಲ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಸರ್ವಭಕ್ಷಕನಾದ ಮೃತ್ಯುವು ನಾನೇ, ಇನ್ನೂ ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ, ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ ವಾಕು, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ ನಾನು. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಸಾಮವೇದದಲ್ಲಿನ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮತ್ತು ಋತುಗಳಲ್ಲಿ ಕುಸುಮಾಕರವಾದ ವಸಂತ. ಮೋಸಗಾರರ ಜೂಜು ನಾನೇ, ತೇಜಸ್ವಿಗಳ ತೇಜಸ್ಸು ನಾನು. ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನೇ. ವೃಷ್ಣಿ ವಂಶದರಲ್ಲಿ ನಾನು ವಾಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಶನ. ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ, ಜಯವನ್ನು ಅರಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ, ಜ್ಞಾನಿಗಳ ಜ್ಞಾನ ನಾನು. ಅರ್ಜುನ, ಇದಲ್ಲದೆ ನಾನು ಎಲ್ಲಾ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇಲ್ಲ, ಯಾವುದೂ ಇರಲು ಸಾಧ್ಯವಿಲ್ಲ. ಸೊ ಎಲ್ಲವೂ ಕೂಡ ಭಗವಂತನ ಸೃಷ್ಟಿ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವೀ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಇಲ್ಲಿ ಎಲ್ಲಾ ಸಿರಿಗಳನ್ನು, ಭಗವಂತನ ಸಿರಿಗಳನ್ನು ಇಲ್ಲಿ ವಿವರಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಮುಖ್ಯವಾದವನ್ನು ಮಾತ್ರ ಭಗವಂತ ತಿಳಿಸಿದ್ದಾನೆ. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಸೊ ಜಗತ್ತಿನಲ್ಲಿರುವ ಎಲ್ಲ ಸುಂದರವಾಗಿರುವಂತದ್ದೆಲ್ಲವೂ ಕೂಡ ಕೃಷ್ಣನಿಂದ ಸೃಷ್ಟಿಯಾಗಿರುವಂತದ್ದು. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟವ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಇಲ್ಲಿ ಕೃಷ್ಣನು ಪರಮಾತ್ಮನಾಗಿ ಎಲ್ಲಾ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಅವು ಅಸ್ತಿತ್ವದಲ್ಲಿವೆ ಅಂತ ತಿಳಿದುಕೊಳ್ಬೇಕು. ಒಂದು ಸಣ್ಣ ಇರುವೆಯಿಂದ ಹಿಡಿದು ಎಲ್ಲವೂ ಕೂಡ, ಎಲ್ಲದಲ್ಲಿ ಕೂಡ ಭಗವಂತ ಪ್ರವೇಶಿಸಿದ್ದಾನೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಯಾವ ದೇವತೆಯನ್ನು ಪೂಜಿಸಿದ್ರು ಅದು ಮನುಷ್ಯನನ್ನು ಭಗವಂತನ ಬಳಿಗೆ ಅಂದ್ರೆ ಇಲ್ಲಿ ಭಗವಂತನ ಎಡೆಗೆ ಕೊಂಡೊಯ್ಯುತ್ತದೆ ಎಂದು ಒಂದೇ ಸಮನೆ ವಿವರಿಸುವ ಧರ್ಮ ಸಂಸ್ಥೆ ಇರುತ್ತೆ. ಆದ್ರೆ ಇಲ್ಲಿ ದೇವತೆಗಳ ಪೂಜೆಯನ್ನು ಸ್ವಲ್ಪವೂ ಪ್ರೋತ್ಸಾಹಿಸಿಲ್ಲ. ಏಕೆಂದ್ರೆ ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳು ಸಹ ಪರಮ ಪ್ರಭುವಿನ ಸಿರಿಯ ಒಂದು ಭಾಗದ ಪ್ರತಿನಿಧಿಗಳು ಮಾತ್ರ. ಹಾಗಾಗಿ ನಾವು ನೇರವಾಗಿ ಭಗವಂತನನ್ನು ಪೂಜಿಸಬೇಕು. ಈ ಶ್ಲೋಕದಲ್ಲಿ ಯಾವ ಭಾಗವು ಉಲ್ಲೇಖಿಸುತ್ತದೆ ಇದನ್ನು ನೀವು ಆದಿತ್ಯರಲ್ಲಿ ಕೃಷ್ಣ ಪರಮಾತ್ಮ ಹರೇ ಕೃಷ್ಣ ಓಪನ್ ಅನ್ಮ್ಯೂಟ್ ಮಾಡ್ತೇನೆ, ನೀವು ಹೇಳ್ಬೋದು ಉತ್ತರವನ್ನು, ಚಾಟ್ ಅಲ್ಲಿ ಕೂಡ ಹಾಕಬಹುದು. ಚಂದ್ರ ಆದಿತ್ಯರಲ್ಲಿ ಕೃಷ್ಣ ಪರಮಾತ್ಮ ನಕ್ಷತ್ರಗಳಲ್ಲಿ ಶ್ರೀಕೃಷ್ಣ. ಎಲ್ಲಾ ಉತ್ತರಗಳು ಬಂದಿತ್ತು. ಆದಿತ್ಯರಲ್ಲಿ ಕೃಷ್ಣ ಪರಮಾತ್ಮ ವಿಷ್ಣು, ನಕ್ಷತ್ರಗಳಲ್ಲಿ ಶ್ರೀಕೃಷ್ಣ ಚಂದ್ರ, ಕಂಪನಗಳಲ್ಲಿ ಶ್ರೀಕೃಷ್ಣನು ಪವಿತ್ರ ನಾಮದ ಪಠಣ, ವೃಕ್ಷಗಳಲ್ಲಿ ಕೃಷ್ಣ ಪರಮಾತ್ಮನು ಆಲದ ಮರ, ಮಹಾನ್ ಋಷಿಗಳಲ್ಲಿ ಶ್ರೀಕೃಷ್ಣ ಭೃಗು ಮಹರ್ಷಿಗಳು, ಋಷಿಗಳಲ್ಲಿ ಶ್ರೀಕೃಷ್ಣನು ನಾರದ ಮುನಿ, ಚಲಿಸದ ವಸ್ತುಗಳಲ್ಲಿ ಶ್ರೀಕೃಷ್ಣನು ಹಿಮಾಲಯ, ಕುದುರೆಗಳಲ್ಲಿ ಶ್ರೇಷ್ಠ ಕೃಷ್ಣ ಪರಮಾತ್ಮನು ಉಚ್ಚೇಶ್ವರ, ಮೃಗಗಳಲ್ಲಿ ಕೃಷ್ಣ ಪರಮಾತ್ಮನು ಸಿಂಹ. ದೈತ್ಯರಲ್ಲಿ ಶ್ರೀಕೃಷ್ಣನು ಭಕ್ತ ಪ್ರಹ್ಲಾದ, ಹಸುಗಳಲ್ಲಿ ಶ್ರೀಕೃಷ್ಣನು ಸುರಭಿ, ವಿಜ್ಞಾನದಲ್ಲಿ ಶ್ರೀಕೃಷ್ಣನು ಆಧ್ಯಾತ್ಮಿಕ ವಿಜ್ಞಾನ, ಮಂತ್ರಗಳಲ್ಲಿ ಶ್ರೀಕೃಷ್ಣನು ಓಂಕಾರ ಗಾಯತ್ರಿ ಮಂತ್ರ. ಓಕೆ ವೆಲ್ ಡನ್, ಎಲ್ಲರೂ ಚೆನ್ನಾಗಿ ತಿಳಿದಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನು ಚಾಟ್ ಅಲ್ಲಿ ಕೂಡ ಹಾಕಬಹುದು.